हाय हेलो वेलकम टू रूपा बालाजी फैमिली नान रूपा इवत्तिन वीडियोदल्ली नम्म अत्ते नंगे ओंदु हेयर पैक आगतारंते एनु आ हेयर पैक अंत अवरन्ने केळोण एनु हेयर पैक अत्ते अदु इदु दासवाळद एले स्वल्प करिबेवु मेंते मेंते एनंते अदु नेने हाकिदीरा यावाग नेने हाकिरोदु रात्रि ओके मत्ते मोसरु ओके नल्लिकाय पुडि ओके ಇವಾಗ ಇದನ್ನೆಲ್ಲ ಏನು ಮಾಡಬೇಕತೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಮೊಸರಲ್ಲ ಮೊಸರಾಕಿ ಎಲ್ಲ ನುಣ್ಣಗೆ ರುಬ್ಕೋಬೇಕು ನೀರು ಹಾಕಬರ್ದ ನೀರು ಬೇಡ ಮೊಸರಲ್ಲೇ ರುಬ್ಬೇಕು ಮೊಸರಲ್ಲೇ ರುಬ್ಬೇಕು ಮತ್ತೆ ಏನು ಉಪಯೋಗಗಳತೆ ಇದರಿಂದ ಈ ಮೆಂತೆ ಹಾಕೋದ್ರಿಂದ ತಂಪಾಗಿ ಕಪ್ಪುಗೆ ಬೆಳೆಯುತ್ತೆ ಮತ್ತೆ ಈ ಕರಿಬೇವು ಇದೆಲ್ಲ ಡ್ಯಾಂಡ್ರಫ್ ಇರಲ್ಲ ಸಿಲ್ಕಿ ಹೇರ್ಸ್ ಮತ್ತೆ ಕೂದಲು ಉದುರೋದಿಲ್ಲ ನೆವೆ ಅದೆಲ್ಲ ಏನಿರಲ್ಲ ಆರಾಮಾಗಿ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅದಕ್ಕೋಸ್ಕರ ಇದನ್ನ ಪ್ಯಾಕ್ ಮಾಡ್ಕೊಂಡ್ರೆ ಅವಾಗ ವಾರಕ್ಕೊಂದು ಸಾರಿ 15 ದಿವಸಕ್ಕೆ 2 ಸಾರಿ ಆ ತರ ಹಾಕೊಂಡ್ರೆ ತಂಪಾಗಿ ಕೂದಲು ಸಿಲ್ಕಿ ಆಗಿ ಚೆನ್ನಾಗಿ ಬೆಳೆಯುತ್ತೆ ಡ್ಯಾಂಡ್ರಫ್ ಇರಲ್ವಾ ಅತ್ತೆ ಡ್ಯಾಂಡ್ರಫ್ ಇರಲ್ಲ ಬೇಕಾದ್ರೆ ನಾವು ಇದಕ್ಕೆ ಮೆಂದಿನು ಹಾಕೋಬಹುದು ಮೆಂದಿ ಸೊಪ್ಪು ಗೋರಂಟಿ ಸೊಪ್ಪು ಮಿಕ್ಸ್ ಮಾಡ್ಕೋಬಹುದು ಮತ್ತೆ ಇದು ಇನ್ನೇನ ಸೊಪ್ಪು ಹಾಕ್ತಾರಲ್ಲ ಅತ್ತೆ ಇನ್ನೊಂದು ಯಾವುದದು ಕರ್ಬೇವು ಅದು ಬೇವಿನ ಸೊಪ್ಪ ಆ ಬೇವಿನ ಸೊಪ್ಪು ಹಾಕೋಬಹುದು ಬೇವಿನ ಸೊಪ್ಪು ಹಾಕೋದು ಹಾಕ್ಬೋದು ಒಂದು ಸ್ವಲ್ಪ ಇದೆ ಇದರಲ್ಲಿ ನಾಲ್ಕು ಐದು ಎಲ್ಲ ಇದೆ ಇದ್ರೆ ಅದು ಹಾಕ್ಬೋದಲ್ಲ ನವೆ ಎಲ್ಲ ಅದು ತುರ್ಕೆ ಇರಲ್ಲ ಅದು ಓಕೆ ಸ್ವಲ್ಪ ಇದೆಯಾ ಇವಾಗ ಅದರಲ್ಲಿ ಸ್ವಲ್ಪ ಇದೆ ಅದು ಮೇಲಕ್ಕಿತ್ತು ಮರ ಅಂದಿಲ್ಲ ಓಕೆ ನಾಲ್ಕು ಐದು ಇದ್ರೆ ಹಾಕೋಬಹುದು ಹಾಕೋಬಹುದು ಓಕೆ ಇವತ್ತು ಇದ್ರ ಈ ಐದು ಐಟಮ್ಸ್ ಯೂಸ್ ಮಾಡಿ ನೀವು ಪ್ಯಾಕ್ ರೆಡಿ ಮಾಡ್ತೀರಾ ಓಕೆ ಆಂಟಿ ಸ್ಟಾರ್ಟ್ ಮಾಡಿ ಏನು ಮಾಡೋದತ್ತೆ ಇವಾಗ ಇವಾಗ ಇದನ್ನೆಲ್ಲ ಹಾಕೊಂತೀನಿ ದಾಸವಾಳದಲ್ಲೇ ಬೇವಿನ ಸೊಪ್ಪು ಮಿಕ್ಸಿಗೆ ಹಾಕೋಬೇಕಾ ಮಿಕ್ಸಿಗೆ ಹಾಕೋಬೇಕು ಈ ದಾಸವಾಳದ ಈ ತರ ಹೂವು ಇದ್ರೂ ಮಗ್ಗು ಆಗಲಿ ಹೂವು ಆದ್ರೂ ಇದ್ರೂ ಕೂದಲಿನ ಸ್ವಲ್ಪ ಬ್ಲ್ಯಾಕ್ ಬರುತ್ತೆ ಹೌದಾ ನಿಮಗೆ ಹೂವು ಸಿಕ್ಕಿಲ್ವಾ ಅತ್ತೆ ಸಿಕ್ಕಲಿಲ್ಲ ಅದೇ ಮಗ್ಗಿತ್ತು ನಾಲ್ಕೈದು ಮಗ್ಗು ಸಿಕ್ತು ಅದನ್ನೇ ಹಾಕೊಂಬಿದ್ವಿ ನೋಡಿ ಬೇವಿನ ಸೊಪ್ಪು ನಾಲ್ಕೈದೆಲ್ಲ ಇದೆ ಅಷ್ಟೇ ಸಿಕ್ಕಿತ್ತು ಮೇಲಕ್ಕಿದೆ ಯಾರೂ ಇರಲಿಲ್ಲ ಸದ್ಯಕ್ಕೆ ಕಿತ್ಕೊಂಬರಕ್ಕೆ ನನಗೆ ಅಂದಿಲ್ಲ ಇದು ಕರಿಬೇವು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕಿನ ಲೋಳೆ ಸೊಪ್ಪು ಅದು ಹಾಕೋಬಹುದು ಲೋಳೆ ಸೊಪ್ಪು ಅಂದ್ರೆ ಏನಂತೆ ಆಲೋವೆರಾ ಓಕೆ ಆಲೋವೆರಾನು ಬೇಕಾದ್ರೆ ಹಾಕೋಬಹುದಾ ಅದು ಅದೆಲ್ಲ ಹಾಕಿ ಇನ್ನೊಂದಿನ ನೋಡ್ಸಿ ಅತ್ತೆ ಏನಂತಾರೆ ಬೇವಿನ ಸೊಪ್ಪು ಮೆಹಂದಿ ಆಲೋವೆರಾ ಹಾಕಿ ಇನ್ನೊಂದಿನ ನೋಡ್ಸಿ ರಾತ್ರಿ ನೆನೆ ಹಾಕಿರೋದು ಅದು ರಾತ್ರಿ ನೆನೆ ಹಾಕಿರೋದು ಇದು ಈಗಿರುತ್ತೆ ನೋಡಿ ಮತ್ತೆ ಏನು ವೈಟ್ ಏರ್ಸ್ ಏನು ಬರಲ್ಲ ಅಂತ ಹೇಳಿದ್ರಲ್ಲ ವೈಟ್ ಏರ್ಸ್ ಬರೋದಿಲ್ಲ ಇದು ದಾಸವಾಳದ ಹೂವು ಹಾಕಿದ್ರೆ ಓಕೆ ಗೋರಂಟಿ ಸೊಪ್ಪು ಹಾಕಿದ್ರೆ ಅದೆಲ್ಲ ಅವೇಡ್ ಆಗುತ್ತೆ ನೋಡಿ ಇದು ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಇದು ಒಂದಿನದ ಒಂದು ಎರಡು ಸ್ಪೂನ್ ಹಾಕೊಂತ ಇದ್ದೀನಿ ಎಷ್ಟು ಸ್ಪೂನ್ ಹಾಕ್ಬೇಕತ್ತೆ ಎರಡು ಸ್ಪೂನ್ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಮತ್ತೆ ರುಬ್ಬಕ್ಕೆ ಮೊಸರು ನೀರು ಹಾಕ್ಲೇಬಾರ್ದು ಅತ್ತೆ ಬೇಡ ಮೊಸರು ತಣ್ಣಗಿರುತ್ತಲ್ಲ ಅತ್ತೆ ತಣ್ಣಗಿರುತ್ತೆ ಡ್ಯಾಂಡ್ರಫ್ ಇರಲ್ಲ ಮೇನ್ ಮುಖ್ಯವಾಗಿ ಓಕೆ ಎಷ್ಟಾದರೂ ಹಾಕೋಬಹುದು ಎಷ್ಟು ಬೇಕು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಎಷ್ಟಂದ್ರೆ ಅಷ್ಟು ಹಾಕೊಳ್ಳಂಗಿಲ್ಲ ಓಕೆ ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಬೇಕು ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ತಲೆಗೆ ಪ್ಯಾಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಂಪಾಗುತ್ತೆ ತಂಪಾಗಿರುತ್ತೆ ಡ್ಯಾಂಡ್ರಫ್ ಇರಲ್ಲ ಓಕೆ ಇವಾಗ ನಾವು ಇದನ್ನು ರುಬ್ಕೊಂಬರೋಣ ಇವಾಗ ನಾವು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀವಿ ಇವಾಗ ಇದನ್ನು ನಮ್ಮ ಅತ್ತೆ ನನ್ನ ತಲೆಗೆ ಹಾಕ್ತಾರಂತೆ ನೋಡಿ ಇಷ್ಟು ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀವಿ ಇವಾಗ ನನಗೆ ಹಾಕ್ತಾರಂತೆ ನಮ್ಮ ಅತ್ತೆ ತಲೆಗೆ ನೋಡಿ ಈ ಥರ ತಲೆ ತುಂಬ ಹಿಂಗೆ ಬೈತಲೆ ಬೈತಲೆ ತಗೊಂಡು ಮೊದಲಿಂದ ಬುಡದಿಂದ ಈ ಥರ ಹಾಕ್ಕೊಂಡು ಬರಬೇಕು ತುಂಬ ತಣ್ಣಗಿರುತ್ತೆ ಇದು ಹಾಕೋಗಿ ನೋಡಿ ತಣ್ಣಗಿರುತ್ತೆ ಇದು ಹಾಕಿದ ಮೇಲೆ ಎಲ್ಲ ಫುಲ್ಲು ಒಂದು ಎರಡು ಅವರ್ ಇದ್ಬಿಟ್ಟು ಆಮೇಲೆ ಉಗುರು ಬೆಚ್ಚಗೆ ನೀರಿರೋದ್ರಲ್ಲಿ ಶಾಂಪೋ ಗಿಂಪ ಏನು ಹಾಕೋಬಾರ್ದು ಬರೀ ಸ್ನಾನ ಹಂಗೆ ಮಾಡಬೇಕು ಬರೀ ನೀರಲ್ಲೇ ಆ ಮಾರನೇ ದಿನ ಶಾಂಪು ಆಗಲಿ ನೀವೇನು ಹಾಕೋತಿರೋ ಸೀಗೆಕಾಯಲ್ಲಿ ಶಾಂಪು ಆಗಲಿ ಹಾಕ್ಕೊಂಡು ವಾಶ್ ಮಾಡ್ಕೋಬೋದು ಅವಾಗ ಸಿಲ್ಕಿ ಏರ್ ಥರ ಶೈನಿಂಗ್ ಬರುತ್ತೆ ಕೂದಲು ಕಪ್ಪಗಾಗುತ್ತೆ ತಂಪಾಗಿ ಬೆಳೆಯುತ್ತೆ ಡ್ಯಾಂಡ್ರಫ್ ಇರಲ್ಲ ತುರಿಕೆ ಇರಲ್ಲ ಚೆನ್ನಾಗಿರುತ್ತೆ ನೋಡಿ ಇದನ್ನು ಲೈಕ್ ಮಾಡಿ ನೀವು ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಹೇರ್ ಪ್ಯಾಕು ಹೇಗೆ ಪ್ರಿಪೇರ್ ಮಾಡೋದು ಮತ್ತು ಹೇಗೆ ಅಪ್ಲೈ ಮಾಡೋದಂತ ನೋಡಿ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ನಮ್ಮ ಅತ್ತೆ ನನಗೆ ಅಪ್ಲೈ ಮಾಡಿದ್ದಾರೆ ತುಂಬ ತಣ್ಣಗಿದೆ ತಲೆಯೆಲ್ಲ ಒಂಥರ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಹೇರ್ ಹೆಲ್ತ್ಗೆ ತುಂಬ ಒಳ್ಳೆಯದಂತೆ ಹೇರ್ ಗ್ರೋತ್ಗೂ ತುಂಬ ಹೆಲ್ಪ್ ಮಾಡುತ್ತಂತೆ ಇದು ಮತ್ತು ಡ್ಯಾಂಡ್ರಫ್ ಇದ್ರೂ ಮತ್ತು ಡ್ಯಾಂಡ್ರಫ್ ಇದ್ರೂ ಚೆನ್ನಾಗಿ ಕೆಲಸ ಮಾಡುತ್ತಂತೆ ಇದು ಮತ್ತು
ನೀವು ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.